ಸರ್ವರಿಗೂ ಸುಸ್ವಾಗತ. ವೀಕ್ಷಕರೆಲ್ಲರೂ ಕೂಡ ಈ ಒಂದು ಸರಣಿಯನ್ನು ಸುಮಾರು ಸಂಗೀತ ನೃತ್ಯ ಮಾಹಿತಿಗಳ ಒಂದು ಸಂಗ್ರಹವನ್ನು ಉಣಬಡಿಸಿದ್ದನ್ನು ಬಹಳ ಚೆನ್ನಾಗಿ ಚಪ್ಪರಿಸಿದ್ದೀರಾ. ಆ ರೀತಿ ಮುಂದುವರಿಸಿ ಇನ್ನಷ್ಟು ವೈವಿಧ್ಯತೆ ಇದೆ. ನಿಮ್ಮ ಪೆಪ್ಟಾಕು ಎಲ್ಲ ಚೆನ್ನಾಗಿತ್ತು ಅಂತ ಒಬ್ಬರು ಆದಮೇಲೆ ಒಬ್ಬರು ಫೋನ್ ಮಾಡಿದ್ದೀರಾ. ಅದು ಏನೋ ಮಹತಾಯಿ ಕೊಟ್ಟ ಒಂದು, ನಾನು ಹೇಳ್ತಿರ್ತೀನಲ್ಲ, ನಾನು ಏನು ಅಪ್ಲೈ ಮಾಡಿದೆ ಆಕೆ ಸಪ್ಲೈ ಮಾಡ್ತಾ ಇರೋದರಿಂದ ನಾನು ನಿಮಗೆ ಅದನ್ನು ವರ್ಗಾಯಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಆ ಒಂದು ಸರಣಿಗೆ ಒಂದು ಸದ್ಯಕ್ಕೊಂದು ಫುಲ್ ಸ್ಟಾಪ್ ಕೊಟ್ಟಿರ್ತೀನಿ. ನಿಮ್ಮ ಪ್ರಕಾರ ಅದನ್ನೇ ಮುಂದುವರಿಸಿ ಅಂತ. ಆದರೆ ಸುಮಾರು ಒಂದು ಇದುವರೆಗೂ 172 ವಿಡಿಯೋ 118 ಅವರ್ಸ್ ಮೇಲ್ಪಟ್ಟು 4 ತಿಂಗಳಿಂದ ನಾವು ನಿಮಗೆ ಕೊಟ್ಟಿದ್ದೇವೆ. ಹೀಗಾಗಿ ಸುಮಾರು ಪ್ರತಿಕ್ರಿಯೆಗಳು ಬಂದಿದ್ದೇನೆ ನಿಮ್ಮ ಜೊತೆ ಹಂಚಿಕೊಳ್ಳೋದು. ಇಷ್ಟು ಕ್ಲೋಸ್ ಆಗಿರೋದ್ರಿಂದ ಶಿವಶಕ್ತಿ ಕಲಾ ಕೇಂದ್ರದ ಒಂದು ನಮ್ಮ ಈ ಒಂದು ಟೂರ್ ಪ್ರೋಗ್ರಾಮಲ್ಲಿ ಭಾಳ ಫಸ್ಟ್ ಕ್ಲಾಸಾಗಿ ಭಾಗವಹಿಸಿ ವಿಚಾರವಂತರಾಗಿದ್ದೀರ. ಆ ದೃಷ್ಟಿಯಿಂದ ಏನಪ್ಪ ಹಂಚ್ಕೋತೀನಿ ಅಂತ ಹೇಳಿದ್ರೆ, ಬಂದ ಪ್ರತಿಕ್ರಿಯೆಯಲ್ಲಿ ವರ್ಲ್ಡ್ ವೈಡ್ ಸುಮಾರು ಜನ 10-12 ಜನ ಹೇಳಿದರು, ಸರ್ ನೀವು ಜನಕ್ಕೆ ಹೇಳಬೇಕು, ನೀವು ನಮಗೂ ಗೊತ್ತಿರಲಿಲ್ಲ, ಅವರು ಇಂಜಿನಿಯರ್ಸ್ ಅವರು, ಪಾಪ ನನಗೂ ಗೊತ್ತಿರಲಿಲ್ಲ ಅಂತ ಇಟ್ಕೊಳ್ಳಿ, ಏನಪ್ಪ ಗೊತ್ತಿಲ್ಲದೆ ಇರೋ ವಿಚಾರ ಮತ್ತೆ ಹೇಳಿ ಆಮೇಲೆ ಗೊತ್ತಾಗಿ ಮಾಡ್ಕೊಳ್ಳೋಣ. ಈ ಸಬ್ಸ್ಕ್ರೈಬ್ ಅನ್ನೋದಕ್ಕೆ ಎಲ್ಲರೂ ಏನು ತಿಳ್ಕೊಂಬಿಟ್ಟಿರ್ತಾರೆ, ಇವನ್ನು ಒತ್ತಿ ಹೇಳಿ ನೀವು ಹಣ ಏನು ಕೊಡಬೇಕಾಗಿಲ್ಲ ಅದಕ್ಕೆ, ಒಂದು ರಯಾ ಪೈಸ 1 ಸೆಂಟು ಇದಿಲ್ಲ. ಸುಮ್ಮನೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಬರುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಇರುತ್ತೆ, ಆ ಬೆಲ್ಲನ್ನು ಒತ್ತಿದ್ರೆ ಸಬ್ಸ್ಕ್ರೈಬ್ ಅಂತ ಬಂದು ಬರುತ್ತೆ ಅಷ್ಟೇ. ಆಮೇಲೆ ಅವ್ರಿಗೆ ನೋಟಿಸ್ ಒಂಥರ ಮೆಸೇಜ್ ಬರುತ್ತೆ, ಇಂತಿಂಥದ್ದು ನಂಜುನ್ ಸ್ವಾಮಿಯವ್ರದ್ದು ಇಷ್ಟನೇ ಬರುತ್ತೆ ಅಂತ ಆಟೋಮೆಟಿಕ್ಕಾಗಿ ನಿಮಗೆ ಹೊಸ್ತಿ ಯಾವುದು ಹಳೆಯದು ಯಾವುದು ಅಂತ ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತಿದ್ರೆ, ಇದುವರೆಗೂ ಮಾಡಿರೋ ನಾನು ಸುಮಾರು 171 ಹೆಚ್ಚಿನ ವಿಡಿಯೋ ಆರ್ಡ್ರಲ್ಲಿ ನಾನು ಯಾವ್ಯಾವತ್ತು ಅಪ್ಲೋಡ್ ಮಾಡೋದನ್ನೋ ಅದು ಸಿಗುತ್ತಂತೆ. ಅಲ್ಲಿ ಹೇಳಿಬಿಡಿ ಸ್ವಲ್ಪ, ಎಷ್ಟೋ ಜನಕ್ಕೆ ಪಾಪ ಏನಾಗುತ್ತೆ ಫೇಸ್ಬುಕ್ಕಲ್ಲೋ ಅಥವಾ ಯಾವುದೋ ಒಂದರಲ್ಲಿ ನೋಡ್ಬಿಟ್ಟು ಒಂದು ಅಂದ್ಕೊಂಡ್ಬಿಟ್ಟಿರ್ತಾರೆ, ಆಮೇಲೆ ಅದಕ್ಕೆ ಹಣ ಕೊಡಬೇಕು ಅಂದ್ಕೊಂಡಿರ್ತಾರೆ, ಇವೆರಡೂ ಇಲ್ಲ ಅನ್ನೋ ಸ್ಪಷ್ಟಪಡಿಸ್ಬಿಡಿ. ನಿಜ ಅದು, ನಾನು ಪಾಪ ಇಂಜಿನಿಯರ್ಸು ತಿಳುವಳಿಕೆ ಇರೋದನ್ನು ಒಂದು ಡಿಸ್ಟಿಂಗ್ವಿಷ್ ಮಾಡೋದಿಲ್ಲ. ನನಗೆ ಕೂಡ 3-4 ತಿಂಗಳ ಹಿಂದೆ ಯಾವುದೋ ಯೂಟ್ಯೂಬಲ್ಲಿ ನೋಡುವೆ, ನೋಡಿಬಿಟ್ಟು ಸಬ್ಸ್ಕ್ರೈಬ್ ಅನ್ನೋದು ಒತ್ತುತ್ತಾ ಇರಲಿಲ್ಲ, ಆ ಒಂದು ಬಟನ್ನು ಬೆಲ್ ಒತ್ತಬೇಕು ಅನ್ನೋದು ಗೊತ್ತಿರಲಿಲ್ಲ ನಿಜವಾಗಿ ಹೇಳಬೇಕು. ಸೊ ಈಗ ಹೀಗಾಗಿ ಸುಮಾರು ಒಂದು 97 ಜನ ಸಬ್ಸ್ಕ್ರೈಬರ್ ಅಂತ ನನಗೆ ಈಗಳಿಗೆವರೆಗೂ ಬಂದಿದೆ. ಇವತ್ತು ಸ್ವಲ್ಪ ಏನೋ ಕಾರಣಾಂತರಗಳಿಂದ ಇಂಟರ್ನೆಟ್ ಸ್ಲೋ ಆಗಿ ಒಂದೊಂದೇ ಅಪ್ಲೋಡ್ ಆಗ್ತಾ ಇದೆ ಅಷ್ಟೇ. ಸುಮಾರು ನಮ್ಮ ಪೈಪ್ಲೈನ್ ನಿರ್ದೇಶಕ್ಕೆ ಹಿಂದಿನ ದಿನಗಳಲ್ಲಿ 2-3 ಮಾಡಿಬಿಡ್ತಾ ಇದ್ದೆ, ಇವತ್ತು ಆಟೋಮೆಟಿಕ್ಕಾಗಿ ಒಂದು ಟೆಂಪರರಿ ಇಂಟರ್ನೆಟ್ ಸ್ಟಾಪ್ ಅದೊಂದಿದೆ. ಆದರೂ ದಿವಸಕ್ಕೆ ಒಂದಕ್ಕೇನು ಮೋಸ ಇಲ್ಲ. ಈಗ ಆ ಸರಣಿ ಮುಗಿದು ನೀವೀಗ ಗೊತ್ತಾಗಿದೆ ನಿಮಗೆ ಸಬ್ಸ್ಕ್ರೈಬ್ ಮಾಡಬೇಕು, ಅದನ್ನು ಬೆಲ್ನ ಒತ್ತಬೇಕು, ಆಮೇಲೆ ಗೊತ್ತಾಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಅಂತ ಬಂದಾಗ ನೀವು ಒತ್ತಿದ್ರೆ ಆರ್ಡರ್ ಬರುತ್ತೆ. ಇದನ್ನು ನೀವು ಪ್ರತಿನಿತ್ಯ ಹೇಳೋದು ಒಳ್ಳೆಯದು ಅಂತ ಅದು ಯಾರು ಹೇಳಿರೋದು ಅಂದರೆ, ಅವರು ತಿಳುವಳಿಕೆ ಇರೋದನ್ನ ಅಮೆರಿಕಾದವ್ರು ಹೇಳಿದ್ರು, ಕ್ಯಾಲಿಫೋರ್ನಿಯಾ ಅಂತ ಫೋನ್ ಮಾಡಿ ನಮಗೂ ಗೊತ್ತೇ ಅವ್ರಿಗೂ ಗೊತ್ತಿರಲಿಲ್ಲವಂತೆ ನೋಡಿ ಪಾಪ. ಅದರಿಂದ ನೀವು ಇಷ್ಟವರೆಗೂ ಎಷ್ಟು ನೋಡಿದ್ದೀರಾ ಅಂತ ಕೇಳಿದೆ ನಾನು, ಎಷ್ಟು ವಿಡಿಯೋ ನೋಡಿದೆ, ಒಂದು 20-22 ಎಲ್ಲೆಲ್ಲಿ ಸಿಕ್ತೋ ಅದು ನೋಡಿದೆ, ಆರ್ಡ್ರಲ್ಲಿದೆಯಾ 171 ಆಗಿದೆಯಾ ಅಂತ. ಹೌದು ನೋಡಿ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಸಬ್ಸ್ಕ್ರೈಬ್ಡ್ ಅಂತ ಇಟ್ಕೆ ಸಬ್ಸ್ಕ್ರಿಪ್ಷನ್ ಅನ್ನೋದು ಬರುತ್ತಂತೆ ಮಧ್ಯದಲ್ಲಿ. ಅದನ್ನು ನೀವು ಆರೆಟ್ಟು ಒತ್ತಿದ್ರೆ ನಂದು ಹಳೇದು 3, ಈಗಾಗಿರೋದು 171 ವಿಡಿಯೋ, ಸುಮಾರು 120 ಅವರ್ಸ್ ಹೊತ್ತಿಟ್ಕೊಳ್ಳಿ. ಅಷ್ಟು ವಿಡಿಯೋ ವೈವಿಧ್ಯಮಯವಾಗಿ ಇತ್ತೀಚೆಗೆ ನಿಮ್ಮ ಟೂರ್ ಬಂದ ಕಾರ್ಯಕ್ರಮಗಳೇ ಒಂದು 42 ಸಂಚಿಕೆ ಆಗ್ಬಿಟ್ಟಿದೆ. ಇದು ಮುಂದಿನ ವಿಚಾರಕ್ಕೆ ಹೋಗೋದಕ್ಕೆ ಮುಂಚೆ ಅದೊಂದು ವಿಚಾರ ಹಂಚ್ಕೋಬೇಕು. ಇದನ್ನ ಯೂಟ್ಯೂಬಲ್ಲೇ ಹೇಳಿ ನೋಡದೆ ಇದ್ದ ಹೊಸ್ತಾಗ ನಿಮ್ಮ ಇದನ್ನು ನೋಡೋಕ್ಕೆ ಶುರು ಮಾಡಿದವರು ಒಬ್ಬರು ನೋಡಿದ್ರು, ಅವರು ಇನ್ನೊಬ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿದಾಗ ಈ ವಿಚಾರನೂ ಹಂಚ್ಕೋತಾರೆ. ಯಾಕೆಂದರೆ ಆ ಬೆಲ್ಲು ಒತ್ತಬೇಕು, ಬೆಲ್ಲು ಆಮೇಲೆ ಸಬ್ಸ್ಕ್ರೈಬ್ಡ್ ಅಂತ ಒತ್ತಬೇಕು, ಆಗ ಒಂದು ಟಂಡ್ ಅಂತ ಶಬ್ದ ಬರುತ್ತೆ, ಆಮೇಲೆ ಸಬ್ಸ್ಕ್ರಿಪ್ಷನಲ್ಲಿ ಕೆಳಗಡೆ ಬಂದಾಗ ಒಂದಾದಮೇಲೆ ನಿಮ್ಮ 171 ವಿಡಿಯೋನೂ ಬರುತ್ತೆ ಅಂತ. ಹೀಗೆ ನಮಗೂ ಹೇಳಿದ್ರು ಅದನ್ನು ನೀವು ಹಂಚ್ಕೊಳ್ಳಿ ಅಂತ. ಒಬ್ಬರು ಎಷ್ಟನಕ್ಕೆ ಅಂತ ಹೇಳೋಕ್ಕಾಗತ್ತೆ ಪಾಪ ಅವ್ರುಗಳು ತಾನೆ. ಈಗ ಮೇಲಾದರೆ
ಯೂಟ್ಯೂಬ್ನಲ್ಲಿ ಎತ್ಕೋತಾ ನಿಮ್ಮನ್ನು ಸ್ವಾಗತಿಸುವಾಗ ಈ ವಿಚಾರ ಹೇಳಿ ಇಂದಿನ ಹೊಸ ಒಂದು ಸಂಚಿಕೆ ನಾನು ಆರಂಭ ಮಾಡ್ತೇನೆ. ಈ ಹೊಸ ಸಂಚಿಕೆಗೂ ಮುಂಚೆ ಒಂದು ಸಂತೋಷದ ವಿಚಾರನೂ ನಾನು ನಿಮ್ಮ ಜೊತೆ ಹಚ್ಕೋತೀನಿ. ಏನು ಸಂತೋಷದ ವಿಚಾರ ಅಂದರೆ, ಮನುಷ್ಯನಿಗೆ ಬೇಕಾಗಿರೋದು ನಿತ್ಯ ಜೀವನದಲ್ಲಿ ಫುಡ್ಡು, ಕ್ಲೋತಿಂಗು, ಶೆಲ್ಟರ್ ಇಷ್ಟು. ಇದಾದಮೇಲೆ ಒಳ್ಳೆ ಆರೋಗ್ಯ. ಆರೋಗ್ಯಕ್ಕೆ ಆಹಾರ, ವಿಚಾರ, ವಿವೇಕ, ವಿನಯ, ಇದ್ರ ಜೊತೆಗೆ ಬೇಕಾಗಿರೋದು ಇನ್ನೊಂದಪ್ಪ ಅಂದರೆ ಹಾಸ್ಯ. ಆ ಹಾಸ್ಯದ ಹೊರಗೆ ಒಂದು ಹಾಸ್ಯದ ತುಣುಕನ್ನು ನಮಗೆಲ್ಲರಿಗೂ ಗೊತ್ತಿರೋ ಡಿ ವಿ ಗುಂಡಪ್ಪನವರು, ಡಿ ವಿ ಜಿಯವರು, ಅವರು ಆಧುನಿಕ ಭಗವದ್ಗೀತೆಯ ಕರ್ತರು. ಮಂಕುತಿಮ್ಮನ ಕಕ್ಕ ಬೇಕಾದಷ್ಟು ಕವನಗಳು, ಕಾವ್ಯಗಳು ಅವರ ನಮ್ಮ ಇಡೀ ವರ್ಲ್ಡ್ಗೆ ಡಿ ವಿ ಜಿ ಅಂದರೆ ಮುಗಿಯಿತು. ಅವರ ಡಿ ವಿ ಗುಂಡಪ್ಪನವರು ಅಂತ ಹೇಳಬೇಕಲ್ಲ, ಡಿ ವಿ ಜಿ ಅಂದರೆ ಮುಗಿದಿತ್ತು. ವೇದ ವ್ಯಾಸರಿದ್ದ ಹಾಗೆ ನಮಗೆ ಅಂತ ಅವರು ಹಾಸ್ಯದಲ್ಲೂ ಎತ್ತಿರ ಕೈ. ಅಂತಹ ಒಂದು ಹಾಸ್ಯದ ಒಂದು ಶ್ಲೋಕ ನಿಮ್ಮ ಜೊತೆ ಹಂಚಿಕೊಂಡು ಹೊಸ ಹಾಸ್ಯದಿಂದ ಹೊರಗೆ ನಕ್ಕೊಳ್ಳೋಣ. ಸಿ, ನಗುವುದಿದೆ ನೋಡಿ, ನಗು ಒಂದು ಬಹಳ ಭೋಗ, ನಗದಿರುವುದೇ ಒಂದು ರೋಗ. ನಮ್ಮಲ್ಲಿ ಎಲ್ಲಕ್ಕಿಂತ ಅತ್ಯುತ್ತಮ ಹಾಸ್ಯ ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮನ್ನಾವೇ ಹಾಸ್ಯ ಮಾಡ್ಕೊಳ್ಳೋದು, ಇನ್ನೊಬ್ಬರನ್ನ ನೋಡಿ ಹಾಸ್ಯ ಮಾಡ್ಕೊಳ್ಳೋದಲ್ಲ. ಹಾಸ್ಯ ಪ್ರಜ್ಞೆ ಅನ್ನೋದು ಎಲ್ರಿಗೂ ಇರಬೇಕು. ಆಮೇಲೆ ಎಲ್ಲದಕ್ಕೂ ಮೂಗಿನ ತಳಕ್ಕೆ ಬಾಯಿಯಿಂದ ಕೋಪ ಮಾಡ್ಕೊಂಡು ಇದು ನನಗೇ ಅನ್ವಯವಾಗ್ತಿದೆ ಅಂದ್ಕೊಂಡ್ರೆ, ನಾನು ಹಿಂದೆ ಒಂದು ಎಲ್ಲ ಹೇಳಿದ್ದೀನಿ, ಅದು ಹೇಳಿ ಪರವಾಗಿಲ್ಲ ಅಂದರೆ ಎಲ್ಲ, ಈಗ ನಾವು ನೀವೆಲ್ಲರೂ ಕೂಡ ನಾವೆಲ್ಲ ವಾಶ್ ಬೇಸಿನಲ್ಲಿ ಬೆಳಗಾಗಿದ್ದು ಇಟ್ಕೊ ಯಾವಾಗ ಬೇಕೋ ಮಖ ತೊಳ್ಕೊಳ್ಳೋದು, ಬಾಯಿ ಮಕ್ಕಳಿಸು ಉಳಿತಾ ಇರ್ತೀವಿ, ಅದು ವಾಶ್ ಬೇಸಿನಲ್ಲಿ ಈಚಕ್ಕೂ ಹಾರದಾಗೆ ಅಂತ. ಯಾರೋ ಒಂದು ತಲೆ ಒಡ್ಡಿದ್ರೆ ನನಗೆ ಅಂತ ತಿಳ್ಕೊಂಡು ಅದಕ್ಕೆ ನಾವೇನು ಮಾಡಕ್ಕೆ, ಯಾಕಂದರೆ ಹಾಸ್ಯ ಪ್ರಜ್ಞೆ ಕಡಿಮೆ ಇರೋರಿಗೆ ಆ ರೀತಿ ಮನಸ್ಸು ಬರುತ್ತೆ. ಆಮೇಲೆ ಒಗ್ಗಬಿಟ್ರೆ ನಮ್ಗಳಿಗೂ ಹಾಗೆ ಆಗ್ತಾ ಇತ್ತು. ಆಮೇಲೆ ನಾನು ಸೇರಿದ ಜನ ಇದ್ದಾರಲ್ಲ, ಅಯ್ಯೋಯ್ಯೋ ಘಟಾನು ಎಲ್ಲ ಹಾಸ್ಯ ಚಕ್ರವರ್ತಿಗಳು, ಅವರನ್ನ ಅವರೇ ಹಾಸ್ಯ ಮಾಡ್ಕೊಳ್ಳೋರು. ಆವಾಗ ಹಾಸ್ಯ ಆದರೆ ಅವ್ರು ಒಂದಿದೆ ಹಾಸ್ಯ ಮಾಡೋ ಯಾರದ್ದೇ ಅವರ ಅಂಗವಿಕಲತೆ ಮತ್ತು ಅವರ ಪಾವರ್ಟಿ ಇವೆರಡನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಹಂಗಿಸಬಾರ್ದು, ಅದು ಮಹಾಪಾಪ ಅದ. ಹೀಗಾಗಿ ಒಂದು ಡಿ ವಿ ಜಿ ಅವರ ಒಂದು ಶ್ಲೋಕ, ಸಂಸ್ಕೃತ ಶ್ಲೋಕ ನಾನು ನಿಮಗೆ ಹಂಚ್ಕೊಳ್ತೇನೆ. ಅದು ನ ವೇದಾಂತೆ ಬರೆದಿಟ್ಕೊಂಡಿದ್ದೀನಿ, ಯಾಕಂದರೆ ತಪ್ಪು ಹೇಳ್ಬಿಡ್ಬಾರ್ದು ಅಂತ. ನ ವೇದಾಂತೆ ಗಾಢಾನ ಚ ಪರಿಚಿತಂ ಶಬ್ದಶಾಸ್ತ್ರಂ ನವಾತರ್ಕೆ ವೇದೆ ನಚೆ ನಚ ಸರಸತ ಕಾವ್ಯ ನಿಹವೆ ವಯಂ ಶ್ರೀಮದ್ಯಾಳಿಹುಳಿ ಪಳುದ್ಯ ಕೋಸುಂಬ್ರಿ ತೊವ್ವಿ ಹಯಗ್ರೀವ ಆಂಬೋಡಿ ಕರಿಗಡಬು ದದ್ಯನ್ನ ರಸಿಕಾಹ. ಇದು ಸ್ವಯಂ ಡಿ ವಿ ಜಿಯವರು ಅಂದರೆ ಅವರು ಅಂಥ ಕಾವ್ಯಗಳನ್ನು ಅಂಥ ನಮ್ಮ ಫಿಲಾಸಫಿಕಲ್ ಆಗಿ ಮಾತಾಡಿರುವಂಥವ್ರು ಇದು ಮಾಡೋ ಫಿಲಾಸಫಿ ಜೊತೆಗೆ ನವರಸ ನವವಿಧ ಭಕ್ತಿ ಸೇರಿರಬೇಕು ಅನ್ನೋದಕ್ಕೆ ಈ ಶ್ಲೋಕ ಇನ್ನೊಂದ್ಸತಿ ಹೇಳ್ತೀನಿ, ಆಮೇಲೆ ಭಾವಾರ್ಥನ ಹೇಳ್ತೀನಿ. ನ ವೇದಾಂತೆ ಗಾಢ ನಚ ಪರಿಚಿತಂ ಶಬ್ದಶಾಸ್ತ್ರಂ ನವ ತರ್ಕೆ ವೇದೆ ನಚ ಸರಸತ ಕಾವ್ಯ ನಿಹವೆ ವಯಂ ಶ್ರೀಮದ್ಯಾಳಿ ಹುಳೆ ಪಳದ್ಯ ಕೋಸಂಬ್ರಿಯ ತೊವ್ವಿ ಹಯಗ್ರೀವ ಆಂಬುಡಿ ಕರಿಗಡವು ದದ್ಯನ್ನ ರಸಿಕ. ನೋಡಿ ಬೆಳಗಾದಕ್ಕೆ ಎಷ್ಟೆಷ್ಟು ಇದೆಲ್ಲೋ ಇನ್ನೂ ಅದ್ರ ವಿವರ ಕೊಡ್ತೀನಿ ನಾನು. ಎಷ್ಟು ರೀತಿಯ ಬೆಳೆ ಹುಳಿ, ಎಷ್ಟು ಜಾಗ ಗಂಜಿ ಪಳದ್ಯದಿಂದ ಹೇಳಿದ್ರು ಪಳದ್ಯ ಅಂದ್ರು ಪಳದ್ಯ. ಆಮೇಲೆ ವಿವಿಧ ರೀತಿ ಕೋಸಂಬರಿಗಳು, ಈಗ ಕೋಸಂಬರಿ ಮುಂಚೆ ಅಂದರೆ ಕೋಸಂಬರಿ ಅಂದರೆ ಕಡಲೆಬೇಳೆ, ಹೆಸರು ಬೇಳೆ, ಮಾಮೂಲು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ತೆಂಗಿನಕಾಯಿ, ಒಂಚೂರು ಇಂಗು ಹಾಕ್ಬಿಟ್ಟು ಮಾಡ್ತಾಯಿದ್ರು. ಈಗ ಹಾಗಲ್ಲ, ಈಗ ಅದಕ್ಕೆ ಎಲ್ಲ ಇದನ್ನೆಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ ಕೋಸಂಬರಿಗಳಿಗೆ. ಆಮೇಲೆ ಬೇರೆ ಬೇರೆ ದಪ್ಪ ಕಡಲೆ, ಯಾವ್ಯಾವ ರೀತಿ ಕೋಸಂಬರಿಗಳು ಅದೇ ಒಂದು ಬಹಳ ಇತ್ತೀಚಿನ ವಿದ್ಯಮಾನ. ಅದನ್ನೆಲ್ಲ ಕೋಸಂಬರಿ ಅಂದರೆ ಫ್ಲೋರಲ್ಲು, ಆಮೇಲೆ ತೊವ್ವಿಗಳು, ಆಮೇಲೆ ಹಯಗ್ರೀವ ಆಂಬಳಿ. ಮುಂದೆ ಆಂಬಳೆ ಅಂದರೆ ಮಾಮೂಲು ಕಡಲೆ ಬೆಳೆ ಆಂಬಳೆ ಮಾಡ್ತಿದ್ರು. ಈಗ ಆಂಬಳೆಗೆ ಸೊಪ್ಪು ಸೊಪ್ಪು ಆ ಸೊಪ್ಪು ಈ ಸೊಪ್ಪು ಎಷ್ಟರ ಆಂಬಳೆಗಳು, ಗರಿಗರಿಯಾದ ಆಂಬಳೆ ಬೆಳಗಾದ್ದು ಇಟ್ಕೋ. ನೀವು ಯಾವಾಗ ಕೇಳ್ತಿರ್ತೀರೋ ಅಟ್ಲೀಸ್ಟ್ ಕೊನೆ ಪಕ್ಷ ಈ ಆ ಖಾದ್ಯ ವಸ್ತುಗಳ ಹೆಸರುಗಳನ್ನು ಅದು ಡಿ ವಿ ಜಿ ಅವ್ರು ಹೇಳಿದ್ದನ್ನು ಕೇಳಿಕೊಂಡು ನಿಮ್ಮದಾಗ ಖುಷಿಯಾಗಿ ಮುಂದೆ ವಿಚಾರಕ್ಕೆ ಹೋಗೋಣ. ಆಮೇಲೆ ಇಷ್ಟೇ ಇಲ್ಲ, ಕವಿಗಳು ನೀನು ಗಣಪತಿ ಹಬ್ಬ ಬರ್ತಾ ಕರ್ಮಗಳು ಮಾಡ್ತಾರೆ ದದ್ಯನ್ನ,
ಮೊಸರನ್ನ ವಿವಿಧ ರೀತಿಯಾದ ಮೊಸರನ್ನ ಅದಕ್ಕೆ ಅದಕ್ಕೂ ಡ್ರೈ ಫ್ರೂಟ್ ಈಗ ಎಲ್ಲದಕ್ಕೂ ಡ್ರೈ ಫ್ರೂಟ್ಸ್ ಹಾಕ್ಬಿಡ್ತಾರೆ ಅದು ಎಲ್ಲನೂ ಒಳ್ಳೆ ಫಸ್ಟ್ ಕ್ಲಾಸ್ ಕೆನೆ ಮೊಸರಿಗೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಮೊಸರಿನ ಜೊತೆಗೆ ಬಾಳ್ಕನ್ ಮೆಣಸಿನ್ಕಾಯಿ ಆಮೇಲೆ ಸಣ್ಣಗೆ ಕುರಿದ್ಬಿಟ್ಟು ಹಾಕ್ಬಿಡ್ತಾ ಇದ್ರೆ ಅಯ್ಯೋ ಅಯ್ಯೋ ಮೊಸರನ್ನೇ ಒಳ್ಳೆ ಒಂದು ದೊಡ್ಡದ ಮಂಕರಿಯಲ್ಲಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಂತ ಆ ಮೊಸರು ಅದನ್ನ ಯಾಕಂದರೆ ಅಂತಹ ರಸಿಕ ದಿವಿಜಿಯವರು ಅವ್ರನ್ನ ನಾನು ಚಿಕ್ಕ ಹುಡುಗನಲ್ಲಿ ತುಂಬ ಅವ್ರ ಜೊತೆ ನನ್ನ ಗೊತ್ತಿರೋ ಜೊತೆ ಅವ್ರ ದರ್ಶನ ಮಾಡಿ ಮಾತಾಡಿದ್ದೆ ಮಾತಾಡಿದಾಗ ಅವ್ರ ಮಾತಲ್ಲಿ ಎಂಥ ರಸಿಕತೆ ಕೂಡ ಇತ್ತು ಗೊತ್ತಾ ರಸಿಕತೆಯ ಕಡಲುಕ್ಕಿ ಹರಿಯುವುದಿಲ್ಲ ಅಂತ ನಾವು ಹೇಳು ಅಲ್ಲಿ ಹೋದಾಗ ಅಂದರೆ ಅಂತಹ ಮಹಾನುಭಾವರು ಇದರ ಭಾವಾರ್ಥ ಏನಪ್ಪ ಅಂದರೆ ಅವ್ರು ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಫಿಲಾಸಫಿನೂ ಇದೆ ಫಸ್ಟ್ ಹಾಫ್ ಫಿಲಾಸಫಿ ಸೆಕೆಂಡ್ ಹಾಫ್ ಯಾವಾಗಲೂ ಅಷ್ಟೇ ಅನುಭಾವಿಗಳು ಜೀವನದ ವಿಚಾರಗಳನ್ನು ಹೇಳುವಾಗ ಸಾಮಾನ್ಯ ಜನರಿಗೂ ಗೊತ್ತಾಗಲಿ ಅಂದ್ಬಿಟ್ಟು ಈ ರೀತಿ ಮಾಡೋವಂಥದ್ದು ಅದೊಂದು ಕವಿ ಸಮಯ ಎಲ್ರಿಗೂ ಬರೋದಿಲ್ಲ ಅದು ಹೀಗೆ ಮಾಡಬೇಕು ಅಂತ ಅಂತಹ ಮಹಾನುಭಾವಗಳಿಗೆ ಮಾತ್ರ ಇಂತಹ ಸಂಸ್ಕೃತ ಅಂದರೆ ಅವರು ಸಂಸ್ಕೃತದಲ್ಲೂ ಎಷ್ಟು ಗಟ್ಟಿಗರು ಇದರ ಭಾವಾರ್ಥ ಹೇಳ್ತೀನಿ ನೋಡಿ ಇನ್ನೂ ಖುಷಿಯಾಗಿರುತ್ತೆ ನಿಮಗೆ ಅಲ್ಲೇನು ಅಂದರೆ ಏನು ನ ವೇದಾಂತೆ ಗಾಢ ನಟ ಪರಿಚಿತಂ ಶಬ್ದಶಾಸ್ತ್ರಂ ನವಾ ತರ್ಕೆ ವೇದೇ ನಚ ಸರಸತ ಕಾವ್ಯ ನಿಹವೆ ಇವೆರಡೇನು ತುಂಬ ಫಿಲಾಸಫಿಗಳು ಅದೇನು ಅಂದರೆ ನಾವು ವೇದಾಂತದಲ್ಲಿ ನುರಿತವರಲ್ಲ ವ್ಯಾಕರಣವನ್ನಂತೂ ಅರಿತವರೇ ಅಲ್ಲ ತರ್ಕ ವೇದಾಂತಗಳನ್ನು ತಿಳಿದವರಲ್ಲ ಸಾಹಿತ್ಯದಲ್ಲಿ ಸರಳತೆ ಇಲ್ಲ ಇಷ್ಟು ಹೇಳಿದವರು ಯಾರು ಡಿ ವಿ ಜಿ ಅಂತ ಮಹಾನ್ ಭಾವರು ಇನ್ನು ನಮ್ಮಂತ ಆಡಿನಲ್ಲಿ ಅವರು ಏನು ಅನ್ನೋದ ಇಲ್ಲಿಗೆ ಒಂದು ಒಂದು ಸ್ಟಾಪ್ ಕೊಡ್ತೀನಿ ನಾವೆಲ್ಲ ಸ್ವಲ್ಪ ಮನಸ್ಸು ತಲೆ ಎದೆ ಹೃದಯ ಎಲ್ಲ ಮುಟ್ಟು ನೋಡ್ಕೋಬೇಕು ಅಂದರೆ ಅಂತಹ ಮಹಾನುಭಾವರು ಮೊದಲನೇ ಎರಡು ಲೈನ್ನಲ್ಲಿ ನಾವು ವೇದಾಂತದಲ್ಲಿ ನುರಿತವರಲ್ಲ ವ್ಯಾಕರಣವನ್ನು ಅರಿತವರಲ್ಲ ತರ್ಕ ವೇದಾಂತಗಳನ್ನಂತೂ ತಿಳಿದವರೇ ಅಲ್ಲ ಸಾಹಿತ್ಯದಲ್ಲಿ ಸರಳತೆ ಇಲ್ಲ ಅಂದರೆ ಇದು ಯಾವಾಗ ಇಲ್ಲ ಅಲ್ಲ ಅಂತ ಹೇಳಿದರೋ ಅದೆಲ್ಲ ನಾವು ಇದಾ ಒಳ್ಳೆ ಕವಿ ಆಗ್ಬೇಕಾರೆ ಒಬ್ಬ ಫಿಲಾಸಫರ್ ಆಗಬೇಕಾದ್ರೆ ಒಬ್ಬ ವೇದಾಂತಿ ಒಬ್ಬ ಸಂಗೀತ ಶಾಸ್ತ್ರಜ್ಞ ಇತ್ಯಾದಿಗಳಾಗಬೇಕಾದ್ರೆ ಏನೇನು ತಿಳಿದಿರಬೇಕು ಮೊದಲು ಆಮೇಲೆ ತಿಳ್ಕೊಂಬಿಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಬಿಟ್ಟಿರ್ತೀವಿ ಅಂತ ಅಂತ ಅವ್ರು ಇದೆಲ್ಲ ಇಷ್ಟೊಂದೆಲ್ಲ ಕಾವ್ಯ ರಚನೆಗಳು ಎಲ್ಲ ಮಂಕುತಿಮ್ಮನ ಕಗ್ಗ ಎಲ್ಲ ಮಾಡಾದ್ಮೇಲೆ ಮಹಾನುಭಾವ ಹೇಳಿರ್ಬೇಕಾರೆ ಎಂಥ ಎಂಬಾಡಿಮೆಂಟ್ ಆಫ್ ಹ್ಯೂಮಿಲಿಟಿ ಆಮೇಲೆ ಇಷ್ಟೇ ಹೇಳಿಬಿಟ್ರೆ ಮನುಷ್ಯರು ತಪ್ಪು ತಿಳ್ಕೊಂಬಿಡ್ತಾರೆ ಆಮೇಲೆ ಈ ವಿಚಾರ ಅರ್ಥ ಆಗಲ್ಲ ಅಂತ ಬಾಯಲ್ಲಿ ಒಳ್ಳೆ ಮಾತು ಬರಬೇಕಾದ್ರೆ ಬಾಯಲ್ಲಿ ನೀರು ಉರಬೇಕು ಅಂತಾರಲ್ಲ ಅಂಥ ವಿಚಾರ ಈಗ ಸೆಕೆಂಡ್ ಹಾಫ್ ಅಂತಾರೆ ಯಾವುದದು ವ್ಯಯಂ ವಯಂ ಶ್ರೀಮದ್ ಬ್ಯಾಳಿ ಹುಳಿ ಅಲ್ಲಿಂದ ಶರ್ವದ ಬೆಳೆ ಹುಳಿಯ ಬಿಸಿಬೇಳೆ ಬಾತು ಎಲ್ಲ ಅದರಲ್ಲಿ ಒಂದು ಬೇಳೆ ಹುಳಿ ಅಂತ ಹೇಳಿದರೆ ಎಷ್ಟು ರೀತಿ ಬೇಳೆ ಹುಳಿಯನ್ನು ಒಬ್ಬೊಬ್ಬರು ವರ್ಗದವರು ಒಂದೊಂದು ರೀತಿ ಬೇಳೆ ಹುಳಿಯನ್ನು ಮಾಡ್ತಾರೆ ಒಂದೊಂದು ಕೂಡ ಒಂದೊಂದು ರುಚಿ ಒಳ್ಳೆ ಕದಂಬ ಅಂತಾರೆ ಇನ್ನೊಬ್ಬರು ಹಾಗೆ ಇನ್ನೊಂದು ಪಳುದ್ಯ ಎಷ್ಟು ರೀತಿ ಪಳುದ್ಯ ನಂತರ ಕುಸುಂಬರಿಗಳು ತೌವೆಗಳೇ ವಿವಿಧ ರೀತಿ ಹಿರೇಕಾಯಿ ತೌವೆ ಸೀಮೆ ಬಂದಕಾಯಿ ತೌವೆ ಒಂದೊಂದು ಸೊಪ್ಪಿನ ತೌವೆ ಅವರು ಮಾತಾಡಿದಾಗ ಹೇಳಿದ್ರು ಅಂತ ಆಮೇಲೆ ಹಯಗ್ರೀವ ಜೊತೆಗೆ ಅದಕ್ಕೆ ಎಂತ ಲವಾಜಮೆ ಬಿದ್ದಿರುತ್ತೆ ಹಯಗ್ರೀವಕ್ಕೆ ಕಡಲೆಬೇಳೆ ಹಯಗ್ರೀವ ಅದು ಅಂದರೆ ವಾದಿರಾಜರು ವಾದಿರಾಜ ವಿಜಯ ಮಾಡಿದಾಗ ನಾನು ಅಲ್ಲಿ ಕುದುರೆಗೆ ಕಡಲೆಬೇಳೆ ಅಂದರೆ ಬಹಳ ಇಷ್ಟ ಅದಕ್ಕೆ ಹಯ ಅಂದರೆ ಕುದುರೆ ಇದ್ದಲೇ ಹಯಗ್ರೀವ ಅಂದರೆ ಆಮೇಲೆ ಹಯಗ್ರೀವರು ನಮ್ಮ ಲಲಿತಾ ತ್ರಿಷ್ಟಮ ಲತಾ ಸಹಸ್ರನಾಮ ಲಲಿತಾ ತ್ರಿಷ್ಟತೀರುಗಳನ್ನೆಲ್ಲ ವಿಷ್ಣು ಹಯಗ್ರೀವ ಅವತಾರ ತಾಳಿ ಅಗಸ್ತ್ಯರಿಗೆ ಬೋಧಿಸಿದ ಲಲಿತಾ ಸಹಸ್ರನಾಮ ಲಲಿತಾ ತ್ರಿಷ್ಟತಿ ಇತ್ಯಾದಿಗಳು ಇದನ್ನೆಲ್ಲ ಜ್ಞಾಪಿಸ್ಕೊಂಡು ಅದಕ್ಕೆ ಹಯಗ್ರೀವ ಅದಕ್ಕೆ ಏನು ಆ ಲವಾಜಮ ಹೇಳಿದ್ರೆ ಹಬ್ಬ ಅದು ಮಾಡೋದ್ರಲ್ಲೇ ಒಂದು ಎಕ್ಸ್ಪರ್ಟೈಸ್ ಇರುತ್ತೆ ಒಂದು ಸಾಧನ ಅದನ್ನು ತಿಂದರೆ ಅತ್ಯಂತ ಯಾಕಂದರೆ ಅದರಲ್ಲಿ ಹಾಕಿರೋ ಸಾಮಾನುಗಳು ದ್ರಾಕ್ಷಿ ಗೇರ್ಪಪ್ಪು ಏಲಕ್ಕಿ ಬಾದಾಮಿ ಪಚ್ಚಕರ್ಪೂರ ಒಂಚೂರು ಲವಂಗ ಬೆಣ್ಣೆಕಾಯಿ ತುಪ್ಪದಲ್ಲಿ ಮಾಡಿರೋದು ಒಳ್ಳೆ ಕಡಲೆಬೇಳೆ ಇನ್ನೆಲ್ಲ ಹದವಾಗಿ ಒಳ್ಳೆ ಇದನ್ನು ಎದುರು ಬೆಲೆ ತಾನೇ ಬೆಲ್ಲ ಅಂತ ಹಾಕಿ ಮಾಡಿದ್ರೆ ಅದಕ್ಕೆ ಜೊತೆಗೆ ಒಂದು ನಿಮ್ಮ ಎಣ್ಣೆ ಇನ್ನೊಂದು ಬೆಣ್ಣೆಕಾಯಿ ತುಪ್ಪ ಹಾಕೊಂಡು ಮಾಡೋದು ಬರೀ ಆಗ್ತಾ ಅಂದರೆ ಹೇಗಿರುತ್ತೆ ಅಂತ ಹೇಳೋರು ಇದೆಲ್ಲ ಅಲ್ಲಿ ಹಯಗ್ರೀವ ಆಮೇಲೆ ಅಂಬೋಡೆಗಳು ಬೇರೆ ಅಂಬೋಡೆಗಳು ಆಮೇಲೆ ಕರುಗಳು ದದ್ಯನ್ನ ರಸಿಕ ಅಂದರೆ ಇವೆಲ್ಲವೂ ಕೂಡ ಕೇವಲ ಶ್ರೀಮದ್ ಬ್ಯಾಳೆ ಹುಳಿ ಪಳದಿಯ
ಕೋಸಂಬರಿಗಳು, ತವ್ಯಗಳು, ಹಯಗ್ರೀವ, ಆಂಬಡೆ, ಕರಿಗಳು, ಮೊಸರನ್ನ ಮುಂತಾದವುಗಳ ರಸಿಕರು ಮಾತ್ರ ನಾವು ಅಂತ ಅವ್ರು ಹೇಳೋದು. ಫಸ್ಟ್ ಆಫ್ ಅದಲ್ಲ, ನಾವೇನು ಇದನ್ನ ಎರಡೂ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ನ ವೇದಾಂತೆ ಗಾಢ ನ ಚ ಪರಿಚಿತಂ ಶಬ್ದಶಾಸ್ತ್ರಂ ನ ತರ್ಕೆ ವೇದೇನ ಚ ಸರಸತ ಕಾವ್ಯ ನಿಹವೇ. ಇವರು ಫಸ್ಟು ಲೈನ್ಸ್. ಆಮೇಲೆ ವಯಂ ಶ್ರೀಮದ್ ಬ್ಯಾಳೇ ಹುಳಿ, ಅವರು ಬ್ಯಾಳಿ ಹುಳಿ ಅನ್ನೋದೇ ಬೆಳೆ ಹುಳಿ ಅನ್ನೋಕ್ಕಿಂತ ಬ್ಯಾಳಿ ಹುಳಿ, ಪಳದ್ಯ, ಕೋಸಂಬರಿ, ತೊವ್ವಿ, ಹಯಗ್ರೀವಾಂಬೋಡಿ, ಗರಿಗಳು, ಗದ್ಯನ್ನ ರಸಿಕಾಹ. ನಾವು ವೇದಾಂತದಲ್ಲಿ ಅರಿತವರಲ್ಲ, ವ್ಯಾಕರಣವನ್ನು ಅರಿತವರಲ್ಲ, ತರ್ಕ ವೇದಾಂತಗಳನ್ನಂತೂ ತಿಳಿದೇ ಇಲ್ಲ, ಸಾಹಿತ್ಯದಲ್ಲಿ ಸರಳತೆ ಇಲ್ಲ. ಆದರೆ ಕೇವಲ ಶ್ರೀ ಬೆಳೆ ಹುಳಿ ಶ್ರೀಮಂತ್ ಅಂತ ಹೇಳ್ತಿರೋದಕ್ಕೆ ಎಲ್ಲರಿಗೂ ಶ್ರೀ ತೀರಿಸ್ಕೊಳ್ಳಿ ಅಂತ. ಶ್ರೀಮತ್ ಬೆಳೆ ಹುಳಿ, ಶ್ರೀಮತ್ ಪಳದ್ಯ, ಶ್ರೀಮತ್ ಕೋಸಂಬರಿಗಳು, ಶ್ರೀಮತ್ ತೊವ್ವೆಗಳು, ಶ್ರೀಮತ್ ಹಯಗ್ರೀವ, ಶ್ರೀಮತ್ ಅಂಬೊಡೆ, ಶ್ರೀಮತ್ ಕರಿಗಡುಬು, ಶ್ರೀಮತ್ ಮೊಸರನ್ನ ಮುಂತಾದವುಗಳ ರಸಿಕರು ಮಾತ್ರ. ಇಷ್ಟು ಹಿಂದಿನ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಟೂರ್ನಲ್ಲಿ ಮುಖ್ಯವಾಗಿರೋದು ಎಲ್ಲರೂ ಮಾಡೋದು ಫಸ್ಟ್ ಫುಡ್, ಆಮೇಲೆ ಶೆಲ್ಟರ್. ಯಾವುದೇ ಟೂರ್ಗೆ ಹೋದ್ರೆ ನಮ್ಮನ್ನು ರಾತ್ರಿ ಹೊತ್ತು ತಂಗುದಾಣ ಇಷ್ಟು ಎಷ್ಟರ ಮಟ್ಟಿಗೆ ಅವ್ರು ಹೇಳಿರ್ತಾರೆ. ಆಮೇಲೆ ಹೋಗುವಾಗ ಆರೋಗ್ಯ ಕೆಡದೇ ಇರೋ ಹಾಗೆ ಒಳ್ಳೆ ಫುಡ್. ಅದನ್ನು ಈ ಒಂದು ಹಾಸ್ಯದ ಒಂದು ಟಿ ವಿ ಜಿಯವರು ಯಾಕೆ ಹೇಳಿದೆ ಅಂದರೆ, ನೀವೆಲ್ಲ ಸುಮಾರು 45 ಸ್ಪೆಷಲ್ ವಿಚಾರ ಸಂಗೀತ ನೃತ್ಯ ಮಾಹಿತಿಗಳನ್ನು ಒಂದು 45 ಸಂಚಿಕೆಗಳದ್ದು ಕೇಳಿ, ಆಮೇಲೆ ಒಟ್ಟು 121 ವಿಡಿಯೋ ಸಂಚಿಕೆಗಳಲ್ಲಿ ವಿವಿಧ ವಿಚಾರಗಳನ್ನು ತಿಳಿದುಕೊಂಡು ನಮ್ಮ ಜೊತೆ ಪ್ರಯಾಣ ಮಾಡ್ತಿದ್ದೀರಿ ಈ ಶಿವಶಕ್ತಿ ಕಲಾ ಕೇಂದ್ರದ ಜೊತೆ. ಅಂಥವ್ರಿಗೆ ಮಾಡುವಾಗ ಬರೀ ಯಾವಾಗಲೂ ಇಂಥ ವಿಚಾರಗಳನ್ನು ನೀಡುವಾಗ ಅವರಿಗೆ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಒಳ್ಳೆ ಆಹಾರ ಕೊಡಬೇಕು. ಅದು ಮನಸ್ಸು ಕೊಡೋ ಆಹಾರ ಸರಿ, ಹಾಗೆ ದೇಹಕ್ಕೂ ಕೂಡ ಆಹಾರ ಕೂಡ ಬಹಳ ಅದರಲ್ಲಿ ಸ್ವಚ್ಛತೆಯೂ ಕೂಡ ಇರಬೇಕು. ಆಮೇಲೆ ಎಲ್ಲೋ ಇನ್ ಕಿಚನ್ ಇದು ನಿಮಗೆಲ್ಲ ದೊರೆತಿದೆ ಅನ್ನೋದನ್ನ ಎಲ್ಲ ವಿವಿಧ ಮೂಲಗಳಿಂದ ಸುಮಾರು ಜನ ನನಗೆ ಹಂಚಿಕೊಂಡಿದ್ದರಿಂದ ನಾನು ಅದನ್ನು ಹೆಂಗೆ ನಿಮ್ಗೆ ಮೆಸೇಜ್ ಮಾಡೋದಕ್ಕೆ ಅಥವಾ ತಿರ್ಗಾ ಮಾತಾಡೋದಕ್ಕೆ ಮೊದಲನೇದು ವೇಳೆ ಇಲ್ಲ, ಎರಡನೇದು ನಮ್ಮ ಈಗ ನಮ್ಮ 2-3 ಮೊಬೈಲ್ಗಳಲ್ಲಿ ಡಾಟಾಗಳು ಸ್ಲೋ, ನಿಮ್ಗೆ ಗೊತ್ತಿದೆ ಭಾಳ. BSNL ಅಂತೂ ಸಿಕ್ಕಾಬಡೆ ಸ್ಲೋ, ಮಾತಾಡೋಕೆ ಹೋದ್ರೆ 10 ನಿಮಿಷ ಒಂದೊಂದು ಇದು ಕಟ್ ಕಟ್ ಆಗುತ್ತೆ. ನೆನ್ನೆ ಹೇಳಿದ್ದೆ ನೆಟ್ ಸಿಗೋದಿಲ್ಲ ಅಂತ. ಅದರಿಂದ ಇವೆಲ್ಲ ಆದ್ದರಿಂದ ಈಗ ನೀವು ಯಾವಾಗ ಕೇಳ್ತಿರೋ ಇದನ್ನು ಅಪ್ಲೋಡ್ ಮಾಡಿರೋಲ್ಲ, ಆಗ ನೀವು ಈ ವಿಚಾರನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಸುಮಾರು ನೀವು ನಮ್ಗೆ ಕೊಡೋ ಫೀಡ್ಬ್ಯಾಕ್ ಬೇರೆ ರೀತಿ ಇರುತ್ತೆ. ಇದೊಂದು ಸಬ್ಸ್ಕ್ರೈಬ್ ಮಾಡೋದೊಂದು ವಿಚಾರ, ಅದಕ್ಕೆ ಹಣ ಕಾಸು ಇಲ್ಲ ಅನ್ನೋದು. ಮತ್ತು ಈ ಸಂತೋಷದಿಂದ ಈ ನಾನು ಏನೇನು ಖಾದ್ಯ ವಸ್ತುಗಳನ್ನ ಡಿ ವಿ ಜಿ ಅವರು ಆ ಒಂದು ಶ್ಲೋಕದಲ್ಲಿ ಹೇಳಿದಾರೋ ಅದೆಲ್ಲ ಅನ್ನಿಸ್ಕೊಂಡು ಬಾಯಿ ನೀರು ಬರೆಸ್ಕೊಂಡು ಇನ್ನು ಮುಂದಿನ ಒಂದು ವಿಚಾರ ನಾನು ಇವತ್ತು ಹೊಸದು ಯಾವಾಗಲೂ ಶುರು ಮಾಡಿದಾಗ ಒಂದು ಪೀಠಿಕೆ ಕೊಡಿ, ತುಂಬ ಚೆನ್ನಾಗಿರುತ್ತೆ ಅವತ್ತಿಂದು, ನ್ಯಾಚುರಲ್ ಆಗಿರುತ್ತೆ ನಿಮ್ಮ ಮಾತು, ನೀವು ನೇರವಾಗಿ ನಮ್ಮನ್ನು ಮುಟ್ತಾ ಇದೆ ಒಂದು ಅದಕ್ಕೆ ಬೇಕಾದ್ರೆ ಮಾಡ್ತಾ. ನೀವು ಬರೀ ವಿಚಾರನೇ ಬೇಡ, ವಿಚಾರವಿಲ್ಲದೆ ಮಾತಾಡಿ ಅಂತಾರೆ. ಅದಾಗಲ್ಲ ಇವಾಗ ನಿನ್ನೆ ದಿವಸ ಅಂದರೆ ನಾನು ಇವತ್ತಿಗೆ ಮಾಡ್ತಾ ಇರೋದು ಇವತ್ತು ಜುಲೈ, ಇದನ್ನು ವಿಡಿಯೋ ರೆಕಾರ್ಡ್ ಆಗ್ತಾ ಇರೋದು ಜುಲೈ 15 ಬುಧವಾರ 2020. ನಿನ್ನೆ ಅಂದರೆ ಜುಲೈ 14 ನಾವು ನಮ್ಮ ಜಯಚಾಮರಾಜೇಂದ್ರ ಒಡೆ ಅವರ ಶತಾಬ್ದಿ ಈ 18 ಜುಲೈ 18 ಕನ್ಕ್ಲೂಡ್ ಆಗ್ತಿದೆ. ಅಂತಹ ಸಂದರ್ಭದಲ್ಲೇ ಅದೇ ರಾಜಮನೆತನದ ನೀವು ಯಾಕೆ ಅವ್ರ ಬಗ್ಗೆ ಹೇಳಲಿಲ್ಲ, ಬರೀ ಜಯಚಾಮರಾಜೇಂದ್ರ ಒಡೆಯ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀರಾ? ಆದರೆ ಮುಖ್ಯವಾದ ಒಬ್ಬರೊಬ್ಬರು ವಿಚಾರ ಆ ಇದು ಸಂತತಿನಲ್ಲಿ ಅವ್ರ ಬಗ್ಗೆ ಹೇಳಿದರೆ ಚೆನ್ನಾಗಿರುತ್ತೆ ಅಂತ ಒಬ್ಬರು ಸೂಚನೆ ಕೊಟ್ಟರು. ಆದರೆ ನೀವು ಹೇಳ್ತೀನಿ ಯಾಕೆ ಅಂದರೆ ಕಷ್ಟ ಆಗೋಲ್ಲ ನನಗೆ. ಇದನ್ನು ನನ್ನ ಲಲಿತ ಕಲಾ ದರ್ಶನದಲ್ಲಿ ಪ್ರಿಂಟ್ ಮಾಡಿದ್ದೀನಿ, ಅದರಿಂದ ಅದನ್ನು ನಿನ್ನೆ ದಿವಸ ಅವರ ಜಯಂತಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಜಯಂತಿ ನಿನ್ನೆ ತಾನೇ ಆಚರಿಸಿದ್ದೀವಿ. ಆ ಸಂದರ್ಭವಾಗಿ ಅವ್ರನ್ನ ಯಾಕೆ ನಾವು ಒಬ್ಬ ಹಿರಿಯ ಮಹಾರಾಜರನ್ನ ನೆನೆಸ್ಕೊಳ್ಳೋದು ಸೂಕ್ತ, ಯಾಕೆಂದರೆ ಅವರು ಎಂತೆಂಥ ಕೆಲಸ ಮಾಡಿದ್ದಾರೆ ಅಂತ ನಾನೇ ಬರೆದಿರೋವಂಥ ಒಂದು ಲೇಖನನ ನಿಮ್ಮ ಮುಂದೆ ಈಗ ಈ ಒಂದು ಸಂಚಿಕೆಯಲ್ಲಿ ಹಂಚ್ಕೊಂಡ್ಬಿಡ್ತೀನಿ. ಆ ಬ್ಯಾಳೆ ಹುಳಿ ಇತ್ಯಾದಿಗಳ ಜೊತೆ
ನೀವು ನೆಂಚ್ಕೊಂಬಿಡಿಲ್ಲ. ಎಂತಹ ಮಹಾನುಭಾವರವರು. ಅಭಿನವ ಭೋಜ ನೋಡಿ ಹೆಸರೇ ಕೊಟ್ಟರು, ಭೋಜ ಭೋಜರಾಜ ಅಂತ. ಯಾಕೆಂದರೆ ಭೋಜನ ಅಂದರೆ ಇದೆಲ್ಲ ಬೊಂಬಾಟ್ ಭೋಜನ ಅಂತ. ಅದರಿಂದ ಇದು ಅಷ್ಟೇ ವಿಚಾರ ಇದೆ ನೋಡಿ, ಬೊಂಬಾಟ್ ಭೋಜನ. ಅವರು ಮುಮ್ಮಡಿ ಕೃಷ್ಣಾಜೊಡೆಯರು, ಮೈಸೂರು ಕಲೆಯತ್ತ ಊರು, ವೀಣೆಯ ಬೆಳಗಿದು ಮೈಸೂರು ಎಂಬೆಲ್ಲ ಕೀರ್ತಿಗೆ ಸುಮಾರು 600 ವರ್ಷಗಳ ಕಾಲ ಯದುರಾಯರಿಂದ 1399 ಯದುರಾಯರು ಆರಂಭವಾಗಿ ಜೈಚಾಮರಾಜೇಂದ್ರ ಒಡೆ 1974 ಲಲಿತ ಕಲೆಗಳಿಗೆ ಪ್ರೋತ್ಸಾಹ ಪುರಸ್ಕಾರಗಳು ದೊರೆತು ಈಗ ಬೆಳೆದು ಮಹಾವೃಕ್ಷವಾಗಿ ರಾರಾಜಿಸುತ್ತಿದೆ. ಈ ಕಲಾಕೈಂಕರ್ಯಕ್ಕೆ ಭಾಜನರು ಮೈಸೂರನ್ನು ಆಳಿದ 25 ಮಹಾರಾಜರುಗಳು. ಇವರಲ್ಲಿ ನನ್ನ ಅಂದರೆ ಇಲ್ಲಿ ನನ್ನ ಅಂದರೆ ವಿದ್ವಾನ್ ವಿ ನಂಜುಂಡ ಸ್ವಾಮಿಯು ಈ ಲೇಖನದ ಕೇಂದ್ರ ಬಿಂದು. ಇಲ್ಲಿ ಲೇಖನಗಳೆಲ್ಲ ನನ್ನ ವೀಕ್ಷಕರ ಅಂತ ಹೇಳ್ತೀನಿ. ನಾನೀಗ ನಿಮಗೆ ವಿಡಿಯೋದಲ್ಲಿ ನನ್ನ ಮುಖ ಕಾಣಿಸ್ತಾ ಇದೆ ನಿಮಗೀಗ. ನನ್ನನ್ನು ಪ್ರತ್ಯಕ್ಷವಾಗಿ ದರ್ಶನ ಮಾಡ್ತಾ ಇದ್ದಾನ ಲಲಿತಕಲಾ ದರ್ಶನದ ಜೊತೆ ಮತ್ತು ಆ ಬ್ಯಾಳೆ ಹುಳಿ ಇತ್ಯಾದಿಗಳನ್ನು ನೆನೆಸ್ಕೊಂಡು ಇಂತಹ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಬಿಂದು ಮಹಾರಾಜ ಪ್ರೌಢಶಾಲೆ. ಯಾಕಂದರೆ ಎಷ್ಟೋ ಜನ ಮಹಾರಾಜ ಪ್ರೌಢಶಾಲೆ ಹಳೆಯದು, ಅಲ್ಲಿ ಅಲಮ್ನ ಇರೋರು ಎಲ್ಲೆಲ್ಲೋ ಆಲವರ್ದಿ ಹೊರಗೆ ಇರ್ತೀರ. ಈ ಹೆಸರು ಕೇಳಲಿಕ್ಕೆ ನೀವು ಆ ದಿವಸಗಳಿಗೆ ಹೋಗ್ತೀರಾ, ನಿಮ್ಮ ಎಲ್ಲ ಪುಳಕಿತವಾಗುವಂಥ ನಿಜ. ಯಾವಾಗಲೂ ಇದು ಅಲ್ಮ ಮ್ಯಾಟರ್ನ ಓದಿ ಸ್ಕೂಲು ಕಾನ್ವೆಂಟೇ ಆಗಿರ್ಬೋದು ಅಂಥದ್ದನ್ನು ಜ್ಞಾಪಿಸ್ಕೊಳ್ಳೋದೆ ಒಂದು ನಿಜವಾದ ನೆಮ್ಮದಿ. ಹೇಗೆ ನಾವು ಆಹಾರ ಪದಾರ್ಥಗಳನ್ನು ನೆನೆಸ್ಕೊಂಡ್ರೆ ಬಾಯಿ ನೀರು ಬರುತ್ತೋ, ಹಾಗೆ ನಮ್ಮ ಬಾಲ್ಯ ನೆನೆಸ್ಕೊಂಡ್ರೆ ನೀರೂರು ಬರುತ್ತೆ. ಆ ಜ್ಞಾಪಕಕ್ಕೆ ನಿಮಗೆ ಆ ಜ್ಞಾಪಕ ಶಾಲೆಯ ಚಿತ್ರ ಅಂತ ಡಿ ವಿ ಜಿಯವರು ಬರ್ತಿದ್ದಾರೆ. ಆ ಜ್ಞಾಪಕ ಶಾಲೆಗಳನ್ನು ನಿಮ್ಮನ್ನು ಈಗ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅದು ಮಹಾರಾಜ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಶತೋತ್ತರ ಅಮೃತ ಮಹೋತ್ಸವಕ್ಕೆ ಕಾರಣರಾದ ಮೈಸೂರು ಮಹಾರಾಜರಾಗಿದ್ದ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಇದು ಆ ಲೇಖನ ನಾನು ಅವಾಗ ಅವರ ಶತೋತ್ತರ ಮಹೋತ್ಸವಕ್ಕೆ ಒಂದು ಲೇಖನ ಬರ್ಕೊಟ್ಟಿದ್ದೆ. ಅದು ಅಚ್ಚಾಯಿತು ಆ ಮ್ಯಾಗ್ಝೈನಲ್ಲಿ. ಆಮೇಲೆ ಅದನ್ನು ನಾನು ಲಲಿತ ಕಲಾ ದರ್ಶನಕ್ಕೆ ಹಾಗೆ ಇಲ್ಲಿ ಛಾಕ್ಸಿದ್ದೀನಿ. ಈಗ ಅದನ್ನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ ವಿಚಾರಗಳು ಎಲ್ಲಿಂದ ಎಲ್ಲಿಂದ ಎಲ್ಲಿಗೆ ಹೇಗೆ ಬಂತು. ಹಾಗೆ ಈ ಆ ಮಹಾನ್ ಚೇತನ ನೀಡಿದ ಲಲಿತ ಕಲಾ ಕೊಡುಗೆಗೆ ಸ್ಥೂಲ ಪರಿಚಯ ಹೇಗಿದೆ ಲಲಿತ ಕಲಾ ದರ್ಶನ. ಆದ್ದರಿಂದ ಲಲಿತ ಕಲಾ ವಿಚಾರನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈಗ ವಿಚಾರ ನೋಡೋಣ. ಚಿಕ್ಕದೇವರಾಜ ಒಡೆಯರ್ ನಂತರ ಪಟ್ಟಕ್ಕೆ ಬಂದವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಇವರ ಕಾಲ 1799 1868. ಇವರ ಆಡಳಿತ ಕಾಲದಲ್ಲಿ ಸಂಗೀತ ಸಾಹಿತ್ಯ ಸಂಸ್ಕೃತ ಸಂಸ್ಕೃತಿ ಇವು ನಾಲ್ಕೂ ಕೂಡ ಚತುರ್ದಂಡಿಗಳಂತೆ ಮೈಸೂರು ಸಂಸ್ಥಾನದಲ್ಲಿ ವಿಶಾಲವಾಗಿ ಸೊಂಪಾಗಿ ಬೆಳೆದು ಬಹಳ ದೀರ್ಘಕಾಲ 80 ಕಾಲ ವಿಜೃಂಭಿಸಿದವು. ಇವರ ಕಾಲದಲ್ಲಿ ತ್ಯಾಗರಾಜರ ಗುರುಗಳಾದ ಶುಂಠಿ ವೆಂಕಟರಮಣಯ್ಯನವರು ರಾಜರ ದರ್ಶನಾಕಾಂಕ್ಷಿಗಳಾಗಿ ಬಂದಿದ್ದರು. ಎಲ್ಲ ಹಿಸ್ಟಾರಿಕಲ್ ಈವೆಂಟ್ಸ್. ಮುಮ್ಮಡಿಯವರು ಶುಂಠಿಯವರ ಜ್ಞಾನಾಮೃತವನ್ನು ಸವಿದು ಅವರ ಕಚೇರಿಯನ್ನು 3 ಏರ್ಪಡಿಸಿ ನಂತರ ಅವರು ಮೈಸೂರಿನಲ್ಲೇ ಉಳಿಯುವಂತೆ ಏರ್ಪಾಡು ಮಾಡಿ ವಾರಕ್ಕೆ ಒಂದು ಸಾರಿ ಗಾಯನ ಮಾಡಿಸಿ ತಲ್ಲೀನರಾಗುತ್ತಾ ಇದ್ದರು. ಶುಂಠಿ ವೆಂಕಟರಮಣಯ್ಯನವರು ಅದೇ ಹೇಳಿದ ಶುಂಠಿ ಅಂತ ಮಧ್ಯದಲ್ಲಿ ಹೇಳಿದ್ದೇನೆ. ತ್ಯಾಗರಾಜರ ಗುರುಗಳಾದ ಶುಂಠಿ ವೆಂಕಟರಮಣಯ್ಯನವರು ಬ್ರಹ್ಮರಂಧ್ರ ಸಿಡಿದು ಪಶ್ಚಿಮ ವಾಹಿನಿಯಲ್ಲಿ ಅಸುನೀಗಿದರು. ನಮ್ಮ ಮೈಸೂರಿನ ಹತ್ರ ಶ್ರೀರಂಗಪಟ್ಟಣ ಇದೆ, ಅಲ್ಲಿ ಪಶ್ಚಿಮ ವಾಹಿನಿಯಲ್ಲಿ ಅಸುನೀಗಿದರು. ಅವರ ಪತ್ನಿಯು ಕೂಡ ಆಗ ಸಹಗಮನ ಮಾಡಿದರು. ಇಲ್ಲಿ ಹಿಸ್ಟಾರಿಕಲ್ ಆಗಿನ ವಿಚಾರ ಹೇಳಿದಾಗ ಆ ಕಾಲದ ಧರ್ಮ ಹೇಗಿತ್ತು, ತ್ಯಾಗರಾಜರ ಶಿಷ್ಯ ನೇರ ಶಿಷ್ಯ ಯಾರು, ಮುಮ್ಮಡಿ ಕೃಷ್ಣರಾಜ ಒಡೆಯವರು ಯಾವ ರೀತಿ ಸಂಗೀತ ಸಂಸ್ಕೃತಿಗೆ ಒತ್ತು ಕೊಡ್ತಾ ಇದ್ದರು, ಆಮೇಲೆ ಅವರ ಶುಂಠಿ ವೆಂಕಟರಮಣ್ಯನವರು ಪಶ್ಚಿಮ ವಾಹಿನಿಯಲ್ಲಿ ಅವರು ದೈವಾಧೀನರಾದರು, ಜೊತೆಗೆ ಆಗ ಸಹಗಮನ ಪದ್ಧತಿ ಇತ್ತು, ಆಗ ಅವರ ಪತ್ನಿ ಸಹಗಮನ ಮಾಡಿದರು, ಎಷ್ಟು ವಿಚಾರ ನೋಡಿದ್ರು ನಾವು ಓದ್ಬಿಟ್ರೆ ಗೊತ್ತಾಗಲ್ಲ. ಆಮೇಲೆ ತಂಜಾವೂರಿನ ಶರಭೋಜಿ ಮಹಾರಾಜರ ಆಸ್ಥಾನದ ವೈಣಿಕರಾಗಿದ್ದ ವೀಣಾ ಕುಪ್ಪಯ್ಯನವರ ಪುತ್ರ ವೀಣಾ ವೆಂಕಟ ಸುಬ್ಬಯ್ಯ ಮೈಸೂರು ಆಸ್ಥಾನದ ವೀಣಾಭಕ್ಷಿ ನೋಡಿ ಅವಾಗ ಕರೀತಾ ಇದ್ದಿದ್ದು ವೀಣಾಭಕ್ಷಿ ಅಂದರೆ ಅರಮನೆಯ ಮುಖ್ಯ ಅಧಿಕಾರಿಗಳಿಗೆ ವೀಣಾಭಕ್ಷಿ ದರ್ಬಾರ್ ಭಕ್ಷಿ ಇವೆಲ್ಲ ನಾನು ಹಿಂದೆ ಒಂದ್ಸತಿ ಹೇಳಿದ್ದೀನಿ. ಅರಮನೆ ವಿಚಾರಗಳೆಲ್ಲ ಹೇಳಿದಾಗ ಅರಮನೆಯ ಭಾಷೆನೇ ಬೇರೆ ರೀತಿಯಿಂದ ಇದರಲ್ಲಿ ಭಕ್ಷಿ
ಅಂದರೆ ಮುಖ್ಯ ಅಧಿಕಾರಿಗಳು ಆಯಾ ವಿಭಾಗ, ವೀಣಾ ಪಕ್ಷ ಅಂದರೆ ವೀಣೆಗೆಲ್ಲ ಒಬ್ಬರು ಹೆಡ್, ನಮ್ಮ ಈಗಿನ ವ್ಯವಸ್ಥೆಯಲ್ಲಿ ಇರುವ ಹಾಗೆ. ಮುಂಬಡಿಯವರಿಗೆ ಆಗ ವೀಣಾ ಗುರುಗಳು ಆಗಿದ್ರು ಅವರು ನೋಡಿ, ಅಂದರೆ ಇದರ ಅರ್ಥ ಏನಂದರೆ ಮುಂಬಡಿ ಕೃಷ್ಣಗುಡಿಯವರು ವೀಣೆ ಕಲ್ತಿದ್ರು ಅಂತ. ವೀಣಾ ವೆಂಕಟಸುಬ್ಬಯ್ಯನವರಿಂದ ಹಾಗೂ ಕುಪ್ಪಯ್ಯನವರ ಪುತ್ರ ವೀಣಾ ವೆಂಕಟಸುಬ್ಬಯ್ಯನವರಿಂದ ಮುಂಬಡಿ ಕೃಷ್ಣಗುಡಿಯವರು ವೀಣೆ ಕಲ್ತಿದ್ರು. ಎಷ್ಟು ವಿಚಾರ ಗೊತ್ತಾಗುತ್ತೆ ನೋಡಿ, ಇವರ ಕಾಲದಲ್ಲಿ ವೀಣೆ ಚೆನ್ನಾಗಿ ವಿಜೃಂಭಿಸಿತು. ನಾವು ಅದರಿಂದ ನಾವು ಸ್ಮರಿಸ್ಕೊಳ್ಳಬೇಕು. ನೆನೆ ತಾನೇ ಅವರ ಜಯಂತಿ ಆಗಿದೆ. ನಾನು ಒಬ್ಬ ವೀಣಾ ಅಭ್ಯಾಸಿ ಆಗಿರೋದ್ರಿಂದ ವೀಣೆಯ ಬೆಳಗಿದ್ದ ಮೈಸೂರು, ಆದ್ದರಿಂದ ನೋಡಿ ಕೃಷ್ಣಾಚಾರ್ಯ ಒಡೆಯವರಿಗೆ ಒಂದು 20 ನಿಮಿಷ ಅವ್ರ ಬಗ್ಗೆ ವಿಚಿತ್ರಣೆ ಮಾಡೋದು ಭಾಳ ಸೂಕ್ತ ಅನಿಸಿ ನಾನು ನಿಮಗೂ ಹಂಚ್ಕೊಳ್ತಾ ಇದ್ದೀನಿ. ಈ ಇದು ಏನಾಗುತ್ತೆ ಅಂದರೆ, ನೀವು ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಆಗಲಿ ಹಿರಿಯರಿಗೆ ಆಗಲಿ ಜ್ಞಾಪಕ ಬರುತ್ತೆ. ಆಮೇಲೆ ಸಿಲೆಬಸ್ಸಲ್ಲಿದ್ದರೆ ನೀವು ಓದ್ಕೊಳ್ಳೋದಕ್ಕಿಂತ ಅದನ್ನ ಹೇಳಿದ್ರು, ನೀವೆಲ್ಲರ ಬಗ್ಗೆ ನೀವು ಹೇಳಿ ಸರ್, ಆನ್ಲೈನ್ ಕೋರ್ಸ್ ಥರ ಮಾಡ್ತಾ ಇದ್ದೀರಾ, ನಮಗೆ ಭಾಳ ಅನುಕೂಲ ಆಗ್ತಿದೆ. ಈಗೆಲ್ಲ ಕಾಲೇಜ್ಗಳು ಮುಚ್ಚಿಬಿಟ್ಟು, ಸ್ಕೂಲ್ಗಳು ಮುಚ್ಚಿಬಿಟ್ಟು ನಾವು ಪುಸ್ತಕ ಓದಿದ್ರೆ ಅಥವಾ ಇಂಟರ್ನೆಟ್ಟನ್ನು ನೋಡಿದ್ರೆ ಅಷ್ಟು ಅರ್ಥ ಆಗೋದಿಲ್ಲ. ನೇರವಾಗಿ ನಿಮ್ಮ ಮಾತಿನಲ್ಲಿ ಒಂದು ಹೋಗ ಇದೆ, ಅದರಲ್ಲೊಂದು ಆತ್ಮೀಯತೆ ಇದೆ, ಜೊತೆಗೆ ಎಲ್ಲರಿಗೂ ಅರ್ಥವಾಗುವ ಹಾಗೆ ನೀವು ಮಾತಾಡ್ತೀರಾ, ಆಡುಭಾಷೆ ಆಡ್ತೀರಾ, ಓದಿದ್ರು ಕೂಡ ಅದಕ್ಕೆ ಕೊಂಚ ವ್ಯಾಖ್ಯಾನ ಕೊಡ್ತೀರಾ, ಅದರಿಂದ ಅಂತೆಲ್ಲ ಹೇಳಿದ್ರಿಂದ ನನ್ನ ಮಧ್ಯದಲ್ಲೆ ನಿಲ್ಲಿಸಿ ಇಲ್ಲಿ ಮುಂಬಡಿಯವರ ಕಾಲದಲ್ಲಿ ವೀಣೆ ಚೆನ್ನಾಗಿ ವಿಜೃಂಭಿಸಿತು. ಮುಂಬಡಿಯವರ ಕಾಲದಲ್ಲಿದ್ದ ಕೆಲವು ಪ್ರಸಿದ್ಧ ವಿದ್ವಾಂಸಗಳೆಂದರೆ ತಿಲ್ಲಾಲ ನಡೆಸುವುದರಲ್ಲಿ ಪ್ರಸಿದ್ಧರಾಗಿದ್ದ ವೀಣೆ ಸಾಂಬಯ್ಯ ನೋಡಿ, ಒಬ್ಬೊಬ್ಬರಲ್ಲೂ ಒಂದು ಸ್ಪೆಷಾಲಿಟಿ. ಇನ್ನೊಬ್ಬರು ಶ್ಯಾಮಶಾಸ್ತ್ರಿಗಳ ಸಮಕಾಲೀನರಾಗಿದ್ದ ನಾಗಪಟ್ಟಣಂ ಅಪ್ಪುಕುಟ್ಟಿ ನಟುವ, ಆಮೇಲೆ ತ್ಯಾಗರಾಜರ ಶಿಷ್ಯರಾದ ಲಾಲ್ಗುಡಿ ರಾಮಯ್ಯ, ಇವರೆಲ್ಲ ಆಸ್ಥಾನ ವಿದ್ವಾಂಸರಾಗಿದ್ದರು. ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನೋಡಿ, ಗಡಿ ಗುಡಿ ನುಡಿ ಈ ಸಂಗೀತ ಸಾಹಿತ್ಯಕ್ಕಿರೋದಿಲ್ಲ. ಯಾರನ್ನೇ ಒಬ್ಬರು ಯಾರಲ್ಲಿ ವಿದ್ವತ್ ಪ್ರತಿಭೆ ಇದೆಯೋ ಅವರು ಮೈಸೂರಿನ ರಾಜಸ್ಥಾನದಲ್ಲಿ ಬಂದು ಅವ್ರು ನುಡಿಸೋದು ಹಾಡೋದು ಅವ್ರ ಕಲಾ ಪ್ರದರ್ಶನ ಮಾಡಿಬಿಟ್ರು ಅಂದರೆ ಅವ್ರಿಗಾಗುವ ಆನಂದ ಏನೂ ಅಲ್ಲೇ ಆಗ್ತಿರಲಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ತ್ಯಾಗರಾಜರ ಎದುರಿಗೆ ಹಾಡಿ ಅವರ ಆಶೀರ್ವಾದ ಪಡಿಸಿದ್ದ ಸುಪ್ರಸಿದ್ಧ ವಾಗ್ಗೇಯಕಾರರಾದ ಮೈಸೂರು ಸದಾಶಿವರಾಯರು ಮುಮ್ಮಡಿಯವರ ಆಸ್ಥಾನದ ಪ್ರಸಿದ್ಧ ವಿದ್ವಾಂಸರು. ಇವರಲ್ಲದೆ ವೀಣೆ ಶಾಮಣ್ಣ, ದೊಡ್ಡಸುಬ್ರಾಯರು, ವೀಣೆ ಪದ್ಮನಾಭಯ್ಯ ಮುಂತಾದವರೆಲ್ಲ ಆಸ್ಥಾನ ವಿದ್ವಾಂಸರಾಗಿದ್ದರು. ವೀಣೆ ಶೇಷಣ್ಣನವರು ಆಗ ಇನ್ನೂ ಚಿಕ್ಕವರು, ಆಗಲೇ ಮುಮ್ಮಡಿಯವರಿಂದ ಮೆಚ್ಚುಗೆ ಗಳಿಸಿದ್ದರು. ಮುಮ್ಮಡಿಯವರು ಪ್ರಖ್ಯಾತ ಸುರಪುರದ ಆನಂದದಾಸರನ್ನು, ಅಂದರೆ ನಿಮಗೆ ಅವರು ಯಾರು ಆನಂದದಾಸರು ಅಂತ ಹೇಳಿದರೆ, ಒಂದು ಪ್ರಸಿದ್ಧ ದೇವರ ನಾಮ ಬೆಹ್ಯಾಗ್ರಾಗದ ಕಣ್ಣುಧನ್ಯನಾದ ಉಡುಪಿ ಕೃಷ್ಣನ ಅಂತ ಇದನ್ನ ಯಾವಾಗಲೂ ಸುಮಾರು ಜನ ವಿದ್ವಾಂಸಗಳು ಅದರಲ್ಲೂ ಮದ್ರಾಸ್ನಿಂದ ಬಂದ ವಿದ್ವಾಂಸಗಳೆಲ್ಲ ಈ ಕಣ್ಣುಧನ್ಯನಾದೆ. ಆದರೆ ಅದೆಷ್ಟೋ ಜನ ಆ ದೇವರ ನಾಮ ಪುರಂದರದಾಸರು ತೊಂದ್ಕೊಂಡ್ಬಿಟ್ಟಿದ್ದಾರೆ. ಅದೇ ಆ ದೇವರ ನಾಮದ ಕರ್ತೃ ಬೆಹ್ಯಾಗ್ರಾಗದಲ್ಲಿ ಹಾಡೋದು, ಅದನ್ನು ಸುರಪುರದ ಆನಂದದಾಸರ ರಚನೆ. ವಿಚಾರ ನೋಡಿ ಹೇಗೆ. ಆಮೇಲೆ ಮೈಸೂರಿನಲ್ಲಿ ಅವರು 2 ವರ್ಷ ಉಳಿದುಕೊಂಡು ಸುರಪುರದ ಆನಂದದಾಸರು ಅವರಿಂದ ರಚಿತವಾದ 40 ಕೀರ್ತನೆಗಳನ್ನು ಹಾಡಿಸಿ ಕೇಳಿ ಆನಂದಿಸಿ, ಇದು ಬಹಳ ಇಂಪಾರ್ಟೆಂಟ್, ಅವರಿಗೆ ಕನಕಾಭಿಷೇಕ ಮಾಡಿದರು ಸುರಪುರದ ಆನಂದದಾಸರಿಗೆ. ಉಮ್ಮಡಿ ಕೃಷ್ಣಾಚಾರ್ಯರು ನೋಡಿ ಸಂಗೀತ ಸಾಹಿತ್ಯಕ್ಕೆ ಯಾವ ರೀತಿ ಬೆಲೆ ಇತ್ತು. ಅದು ರಾಜಸ್ಥಾನದಲ್ಲಿ ಅಂದರೆ ಮೈಸೂರಿನ ದರ್ಬಾರ್ನಲ್ಲಿ. ಭಾರತೀಯ ಸಂಸ್ಕೃತಿಯ ಸಾರಸ್ವತ ಸಂಪತ್ತಿಗೆ ಕರ್ನಾಟಕದ ಕೊಡುಗೆಗಳಲ್ಲಿ ಇದೊಂದು ಬಹಳ ಮುಖ್ಯವಾದದ್ದು. ಶ್ರೀ ತತ್ವನಿಧಿ ಏನದು, ಶ್ರೀ ತತ್ವನಿಧಿ ಮುಮ್ಮಡಿಯವರ ಅತ್ಯುತ್ತಮ ಕೊಡುಗೆ ಶ್ರೀ ತತ್ವನಿಧಿ. ಈ ಮಹಾನ್ ಗ್ರಂಥ ಒಂದು ವಿಶ್ವಕೋಶ. ಇದರಲ್ಲಿ ಸಂಕಲನವಾಗಿರುವ ವಿಚಾರಗಳು ಆಗಮ, ಶಿಲ್ಪ, ಜ್ಯೋತಿಷ, ಸಂಗೀತ, ಕ್ರೀಡೆ ಮುಂತಾದವುಗಳು ವರ್ಣಚಿತ್ರಗಳಿಂದ ಕೂಡಿವೆ. ಇದಲ್ಲದೆ ಸ್ವರಚೂಡಾಮಣಿ ಇದೊಂದು ಸಚಿತ್ರ ಕೃತಿ. ಇದರಲ್ಲಿ ಸ್ವರಗಳಿಗೆ ಮತ್ತು ರಾಗಗಳಿಗೆ ಧ್ಯಾನ ಶ್ಲೋಕವನ್ನು ಮೂರ್ತಿ ನಿರ್ದೇಶನವನ್ನು ಮಾಡಲಾಗಿದೆ. ಇವೆಲ್ಲ ಉತ್ತರ ಭಾರತದ ಸಂಗೀತದ ರಾಗ ರಾಗಿಣಿಯರ ಚಿತ್ರದಂತಿದೆ. ಇದಲ್ಲದೆ ಮೈಸೂರು ಅರಮನೆಯ ಕೋಟೆಯೊಳಗಿರುವ ಪ್ರಸನ್ನಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿರುವ ಒಂದು ಶಿಲಾಶಾಸನದಲ್ಲಿ ಮುಮ್ಮಡಿಯವರ ಕೊಡುಗೆಯನ್ನು ನವರತ್ನ ಎಂದು ಉಲ್ಲೇಖಿಸಲಾಗಿದೆ. ಅವು ಯಾವುದು ನವರತ್ನ ಅಂದರೆ, ಭೂಷಾರತ್ನ,
ದೇಶರತ್ನ, ಸೇವಾರತ್ನ, ದಾನರತ್ನ, ಪ್ರತಿಷ್ಠಾರತ್ನ, ಉಪಕಾರರತ್ನ, ಧರ್ಮರತ್ನ, ಕೀರ್ತಿರತ್ನ ಮತ್ತು ಸಾರಸ್ವತ ರತ್ನ. ಬಿರುದುಗಳನ್ನು ಓದ್ತಿದ್ರೇ ಕೆಮ್ಮನ್ ಬಿಡುತ್ತೆ, ಕೆಮ್ಮನ ಆಗ್ಬಿಡುತ್ತೆ. ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಮೆದರ್ನೇಚರ್ ಅಂತ. ಈಗ ಸಾಮಾನ್ಯ ಕೆಮ್ಮಂದ್ರೆ ಅಥವಾ ಸೀ ಎಕ್ಸ್ಕ್ಯೂಸ್ ಮೀ ಅಂತಾರಲ್ಲ ನೋಡಿ, ಆಗಿನಿಂದ ಇದು ಅಭ್ಯಾಸ. ಈಗ ನಾವು ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಮೆದರ್ನೇಚರ್ ಅಂತ ಹೇಳಲೇಬೇಕಾಗುತ್ತೆ. ಹೀಗಾಗಿ ಇಂಥ ಈ ಬಿರುದುಗಳು ಯಾರಾದರೂ ಈ ಬಿರುದು ಕೊಡಬೇಕಾದ್ರೆ ಮುಂದೆ ಇವುಗಳನ್ನು ಉಪಯೋಗಿಸ್ಬೋದು. ನಾನು ಹೇಳಿದ್ನಲ್ಲ, ಬೆಟ್ಟ ಚಾಮುಂಡೇಶ್ವರಿ ತಾಯಿಯನ್ನು ಕುರಿತು ಸಂಸ್ಕೃತದಲ್ಲಿ ಚಾಮುಂಡಾಮಂಗಳ ಮಾಲಿಕೆ, ಚಾಮುಂಡೇಶ್ವರಿ ತ್ರಿಶತಿ, ಚಾಮುಂಡೇಶ್ವರಿ ಅಷ್ಟೋತ್ತರ ಶತನಾಮ ಮುಂತಾದವುಗಳನ್ನು ರಚಿಸಿದ್ದಾರೆ ಮಮ್ಮಡಿ ಕೃಷ್ಣರಾಜ ಒಡೆಯರು. ಇದಲ್ಲದೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ 57 ಗ್ರಂಥಗಳನ್ನು ರಚಿಸಿದ್ದಾರೆ, ಕೆಲವು ಮಾತ್ರ ಬರುತ್ತಿವೆ. ಮುಮ್ಮಡಿಯವರು ಅವರ ಗುರುಗಳಾದ ವೀಣೆ ವೆಂಕಟಸುಬ್ಬಯ್ಯನವರಿಗೆ ಸಪ್ತತಾಳೇಶ್ವರಿ ಗೀತೆಯನ್ನು ರಚಿಸಿ ಅರ್ಪಿಸಿದ್ದಾರೆ. ನೋಡಿ, ಗುರುಗೆ ಒಬ್ಬ ರಾಜ ಆ ಸಂದರ್ಭದಲ್ಲಿ ಅಂದರೆ ಅವರಲ್ಲಿ ಇದ್ದಿದೆ, ಮುಮ್ಮಡಿಯವರಲ್ಲಿ ವಿದ್ವತ್ ಎಷ್ಟಿತ್ತು ಅಂದರೆ ಸಪ್ತತಾಳೇಶ್ವರಿ ಎಂಬ ಗೀತೆಯನ್ನು ರಚಿಸಿ ಅವರಿಗೆ ಅರ್ಪಿಸಿದ್ದಾರೆ ಮಹಾರಾಜ. ಅದರಿಂದ ನಮ್ಮ ಜಯಚಾಮರಾಜೇಂದ್ರ ಒಡೆಯರಿಗೆ ಆ ಜೀನ್ಸ್ ಅದರಿಂದ ಬಂದಿರೋದು. ಇದು ಅವರ ವಾಗ್ಗೇಯತ್ವಕ್ಕೆ ಹೇಳಿದ ಕನ್ನಡಿಯಾಗಿದೆ. ಮುಮ್ಮಡಿಯವರನ್ನ ಅಭಿನವ ಭೋಜ, ಕನ್ನಡದ ಭೋಜ ಎಂದೆಲ್ಲ ಕರೆಯುತ್ತಿದ್ದರು. ಇವರ ಕಾಲದಲ್ಲಿ ಹಲವಾರು ವಿದ್ವಾಂಸರು ಪ್ರಸಿದ್ಧಿಗೆ ಬಂದು ಕನ್ನಡ ನಾಡಿನ ಸಂಸ್ಕೃತಿ ಬೆಳೆಯಲು ಸಹಾಯವಾಯಿತು. ಆದ್ದರಿಂದಲೇ ಅವರನ್ನು ಅವರ ಬಹುಮುಖ ಪ್ರತಿಭೆಯನ್ನು ಗುರುತಿಸಿ ಹಾಗೆಲ್ಲ ಕರೀತಿದ್ದೇನಪ್ಪ ಅಂದರೆ ಕೃಷ್ಣರಾಜ ಭೂಪ ಮನೆ ಮನೆಯಲ್ಲಿ ದೀಪ ಎನ್ನುತ್ತಿದ್ದರು. ಏನಂದು ಕೃಷ್ಣರಾಜ ಭೂಪ ಮನೆ ಮನೆಯಲ್ಲಿ ದೀಪ ಎನ್ನುತ್ತಿದ್ದರು. ಹೀಗಾಗಿ ಅವರ ಕಾಲವನ್ನು ಲಲಿತ ಕಲೆಗಳ ಸ್ವರ್ಣಯುಗ ಎಂದರೆ ತಪ್ಪಾಗಲಾರದು. ಅವರ ಕಾಲವನ್ನು ಲಲಿತ ಕಲೆಗಳ ಸ್ವರ್ಣಯುಗ. ಯಾರ ಕಾಲ? ಕೃಷ್ಣರಾಜ ಭೂಪ ಮನೆ ಮನೆಯಲ್ಲಿ ದೀಪ. ಇದನ್ನು ನೀವು ಎಲ್ಲ ಆನಂದಿಸಿ ವರ್ಗಾಯಿಸ್ಕೊಂಡು ವಿಚಾರನ ಕೆಲವೊಂದು DVD ಶುರು ಮಾಡಿದಂಥ ಇದು ಅವರು ಅಭಿನವ ಭೋಜ ಕನ್ನಡ ಭೋಜ ಅಂತ ಮಹಾರಾಜರನ್ನ ಮುಮ್ಮಡಿ ಕೃಷ್ಣರಾಜೇಂದ್ರ ಅವರ ನೆನ್ನೆ ತಾನೇ ಅವರ ಜಯಂತಿ ಆಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಒಬ್ಬ ಕನ್ನಡ ನಾಡಿನ ಹಾಗೂ ಮೈಸೂರಿನ ಅರಮನೆಯಲ್ಲಿ ವಿಶೇಷವಾಗಿ ಹೊಂದಿಕೊಂಡಿದ್ದರಿಂದ ಅವರ ವಿಚಾರ ತಿಳಿದುಕೊಂಡಿದ್ದರಿಂದ ಅವರ ವಿಚಾರವನ್ನು ಹಂಚಿಕೊಳ್ಳೋದ್ರಲ್ಲಿ ನನಗೆ ಬಹಳ ಆ ಎಲ್ಲ ಮಹಾರಾಜರ ಆಶೀರ್ವಾದ ಮೈಸೂರಿನ ದೊರೆತಿದೆ. ಮೈಸೂರು ಕಲೆಗಳ ತೋರೂರು ಮೈಸೂರು, ವೀಣೆಯ ಬೆಳಗಿದ ಮೈಸೂರು ಅನ್ನೋದಕ್ಕೆ ಇವರೆಲ್ಲ ಬಹಳ ಮುಖ್ಯ ಅನ್ನೋದನ್ನು ಅವರ ವಿಚಾರವನ್ನೇ ತಿಳಿಸಿ ನಾನು ನಿಮಗೆ ತಿಳಿಪಡಿಸಿದ್ದೇನೆ. ಇದನ್ನೇ ಇನ್ನೂ ಮತ್ತೊಂದು ಸಂಚಿಕೆಯನ್ನು ನಿಮ್ಮ ಜೊತೆ ಹಾಜರಾಗ್ತೇನೆ. ನೀವು ಹಂಚಿಕೊಳ್ಳಿ. ನಮಸ್ಕಾರ.